ನಾವು ಕೆಲವು ಬಾರಿ ಗಮನಿಸಬಹುದು, ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಾಲೆ ಆವರಣಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಬರೆದಿರ್ತಾರೆ. ನೀವು ಕೂಡ ಗಮನಿಸಿರ್ತೀರಾ, ಯಾಕೆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಮಕ್ಕಳಿಂದನೇ ಇದೊಂದು ಶುರುವಾಗಲಿ, ಮನೆಯಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ. ಜೊತೆಗೆ ಆ ಶಾಲೆಯ ಆವರಣಗಳು ಕೂಡ ಸ್ವಚ್ಛವಾಗಿರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ಒಂದು 5 ನಿಮಿಷ 10 ನಿಮಿಷ ಶಾಲೆ ಆವರಣವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಅಂತ ಮಕ್ಕಳನ್ನ ಸುಮ್ಮನೆ ಬಿಡ್ತಾರಲ್ವಾ. ಯಾಕಿಷ್ಟು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಬೆಳಗಾವಿಯ ಒಂದು ಬೈಲಹೊಂಗಲ ಅಂತ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಚ್ಛತೆ ಅನ್ನೋ ಏನು ಪದ ಏನಿದೆ, ಈ ಸ್ವಚ್ಛತೆ ಪದಕ್ಕೆ ಎಲ್ಲ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ. ಇದೆಲ್ಲ ಕೆಲವೊಂದಷ್ಟು ಕೆಲವು ಇವತ್ತು ಕೂಡ ಸರ್ಕಾರಿ ಶಾಲೆ ಜಾಗಗಳಲ್ಲಿ ಇದೇ ರೀತಿಯಾಗಿರುತ್ತೆ. ಅಲ್ಲಿ ಮಕ್ಕಳಿಗೆ ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಒಂದು ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಆದರೆ ಅದು ಇನ್ನೂ ಕೂಡ ಅಧ್ವಾನ ಆಗಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಆಗಿದೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಏನೋ ಸಾಂಕ್ರಾಮಿಕ ರೋಗಗಳ ತಾಣವಾದಂತಹ ಅಂಗನವಾಡಿ ಕೇಂದ್ರ ಇದು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ನಿಮಗೆ ಗೊತ್ತಿರುತ್ತೆ ಅಂಗನವಾಡಿ ಅಂತಂದರೆ ಯಾವ ರೀತಿಯಾಗಿರುತ್ತೆ ಅಂತ. ಕೆಲವು ಕಡೆ ಅಂತೂ ಬಿಲ್ಡಿಂಗ್ಗಳೇ ಇರೋದಿಲ್ಲ, ಕೆಲವು ಕಡೆ ಸರಿಯಾದ ಜಾಗನೂ ಕೂಡ ಇರೋದಿಲ್ಲ. ಚಿಕ್ಕ ಮಕ್ಕಳ ಆರೋಗ್ಯ ಹಾಳಾದರೆ ಯಾರ ಜವಾಬ್ದಾರಿ? ಹಾಗಾದರೆ ಚಿಕ್ಕ ಮಕ್ಕಳ ಜೀವದ ಜೊತೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಟವಾಡ್ತಾ ಇದ್ದಾರೆ. ಇನ್ನು ಅಂಗನವಾಡಿ ಕೇಂದ್ರ ಸುತ್ತ ಚರಂಡಿ ಹಾಳಾಗಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗೋಗಿರುವಂಥದ್ದು ಆ ಒಂದು ಜಾಗದಲ್ಲಿ. ಬೈಲಹೊಂಗಲದಲ್ಲಿರುವಂತಹ ಈ ಒಂದು ಅಂಗನವಾಡಿ ಇದು ಬೆಳಗಾವಿ ಜಿಲ್ಲೆಯ. ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿನೇ ಇದಕ್ಕೆ ನೇರ ಹೊಣೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಕ್ಕುಂದ ಗ್ರಾಮದಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮ ಏನಿದೆ ಅಲ್ಲಿರುವಂಥ ಅಂಗನವಾಡಿಯ ಈ ಒಂದು ಸ್ವಚ್ಛತೆ ಅನ್ನೋ ಒಂದು ಮಾತೇನಿದೆ ಇದಕ್ಕೆ ಮರೀಚಿಕೆ ಅಂತಲೇ ಹೇಳ್ಬೋದು. ಚರಂಡಿ ಕ್ಲೀನ್ ಹೆಸರಿನಲ್ಲಿ ಹಾಳು ಮಾಡಿದಂತಹ ಅಧಿಕಾರಿಗಳು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಎಲ್ಲ ಹೇಳಿದ್ದಾರೆ, ನೋಡಿ ನಾವಂತೂ ಹೆಂಗೆಂಗೋ ಇರ್ತೀವಿ, ಆದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂಗನವಾಡಿ ಅಂತ ನೀವು ಗಮನಿಸಿರ್ತೀರ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಇರ್ತಾರಲ್ಲಿ. ಆ ಚಿಕ್ಕ ಚಿಕ್ಕ ಮಕ್ಕಳು ಇರುವಂತಹ ಜಾಗ ಮಕ್ಕಳಿಗೆ ಬೇಗ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಬರುತ್ತೆ. ಗಮನಿಸಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಜಾಗ ಇದೆ ಅಂತ. ಅಂಗನವಾಡಿ ಸುತ್ತ ಇರುವಂತಹ ಆ ಜಾಗ ಚರಂಡಿ ಕ್ಲೀನ್ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಹೇಳಿ ಅದನ್ನು ಕ್ಲೀನೂ ಮಾಡಿಲ್ಲ, ಇರೋದನ್ನ ಇನ್ನೂ ಕೂಡ ಹಾಳು ಮಾಡಿ ಅಲ್ಲಿ ಸೊಳ್ಳೆಗಳು ನೊಣಗಳು ಎಲ್ಲವೂ ಕೂಡ ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ನಮ್ಮ ಮಕ್ಕಳುಗಳು ಏನೋ ಆಟ ಆಡಬೇಕಲ್ಲ ಅಥವಾ ಕೂತ್ಕೊಂಡಿದ್ದಾಗಲೋ ಏನೋ ಒಂದು ಆದರೆ ಯಾರು ಹೊಣೆ? ಹಾಗಾದರೆ ಇಂಥ ಒಂದು ಸಣ್ಣ ಕೆಲಸನೂ ಕೂಡ ನೀವು ಜವಾಬ್ದಾರಿಯಿಂದ ಮಾಡಲಿಕ್ಕಾಗಲ್ಲ ಅಂತಂದರೆ ಇನ್ಯಾಕೆ ಮತ್ತೆ ನಿಮಗೆ ಆ ಒಂದು ಪದವಿ ಅಥವಾ ಆ ಒಂದು ಪಂಚಾಯಿತಿ ಅಧ್ಯಕ್ಷರು ನಾವು ಅಥವಾ ಖಜಾಂಚಿ ನಾವು ಸದಸ್ಯರು ನಾವು ಅಂತ ಯಾಕೆ ಹೇಳ್ಕೊಂತೀರಾ? ಇಲ್ಲ ಒಂದು ಕೆಲಸ ಮಾಡಿಬಿಡಿ, ಅಲ್ಲಿನ ಏನು ಗ್ರಾಮಸ್ಥರು ಏನಿದ್ದಾರೆ ಎಲ್ಲರೂ ನೀವೆಲ್ಲ ಒಂದೊಂದು ಒಂದಷ್ಟು ಜನ ಅಲ್ಲಿ ಗುಂಪು ಸೇರಿಕೊಂಡು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಪಾಪ ಅವ್ರ ಕೈಲಿ ಕೆಲಸ ಮಾಡಿಸ್ಬಿಡಿ. ಯಾಕಂದರೆ ಅವರು ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವ್ರ ಕೈಲಿ. ಅವ್ರನ್ನ ಕರೆಸ್ಬಿಟ್ಟು ನೀವೇ ಎಲ್ಲ ಒಟ್ಟಾಗೇನೋ ಒಂದು ಕ್ಲೀನ್ ಮಾಡಿಬಿಡಿ. ಅವಾಗಲಾದರೂ ಇದನ್ನು ನೋಡಿ ಆದರೂ ಬುದ್ಧಿ ಬರುತ್ತಾ ನೋಡಬೇಕಾಗತ್ತೆ. ಮಕ್ಕಳು ರೀ ಅವರೆಲ್ಲ, ಆ ಚಿಕ್ಕ ಚಿಕ್ಕ ಮಕ್ಕಳು ಇಂಥ ಒಂದು ಜಾಗದಲ್ಲೇ ನೀವು ಈ ರೀತಿಯಾಗಿ ಮಾಡ್ತೀರಾ ಅಂತಂದರೆ ಇದು ಇದೊಂದೇ ಜಾಗದಂತಲ್ಲ, ಎಷ್ಟೋ ಕಡೆ ಬಿಲ್ಡಿಂಗೇ ಕೂಡ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ, ಆ ಸುರಕ್ಷತೆಯೇ ಇರಲ್ಲ. ಆ ರೀತಿಯಾಗಿ ಅಂಗನವಾಡಿಗಳನ್ನ ಕೂಡ ನಡೆಸ್ತಾ ಇರ್ತಾರೆ. ಏನೋ ಒಂದು ಸರ್ಕಾರಿ ಶಾಲೆಗಳು ಕೆಲವೊಂದು ಶಾಲೆಗಳು ದೇಗತಿಯಾಗಿರುತ್ತೆ, ನಾವು ಸಾಕಷ್ಟು ಬಾರಿ ಸುದ್ದಿನ ಕೂಡ ಮಾಡಿದ್ವಿ ಅದರ ಬಗ್ಗೆ. ನೋಡಬೇಕು ಯಾವಾಗ ಇದ್ರ ಬಗ್ಗೆ ಎಲ್ಲ ಎಚ್ಚೆತ್ತುಕೊಂಡು ಇದು ಇದನ್ನು ಸರಿ ಮಾಡಲಿಕ್ಕೆ ಮುಂದಾಗ್ತಾರೆ. ಒಂದಂತೂ ಸತ್ಯ, ನಾವುಗಳು ಎಚ್ಚರ ಆಗಬೇಕು. ಅಂದರೆ ಅಲ್ಲಿನ ಆ ಭಾಗದ ಜನರು ಏನಿರ್ತಾರೆ ಇವರೆಲ್ಲರೂ ಕೂಡ ಎಚ್ಚರ ಆಗಬೇಕು. ನೀವೆಲ್ಲರೂ ಎಚ್ಚರ ಆಗಿ ಈ ಸಮಸ್ಯೆಗಳ ಬಗ್ಗೆ ನೀವು ಮುಂದೆ ಬಂದಾಗ ಮಾತ್ರ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅವ್ರು ಯಾವಾಗಲೂ ಬರ್ತಾರೆ ಏನೋ ಮಾಡ್ತಾರೆ ಹೋಗ್ತಾರೆ ಇರ್ತಾರೆ ಅದ ಮರದ ಕೆಲಸಗಳನ್ನ. ಎಷ್ಟರ ಬಗ್ಗೆ ಅಲ್ಲಿನ ಜನರು ಕೂಡ ಮಾತನಾಡಿದ್ದಾರೆ. ಈ ಒಕ್ಕೊಂದು ಗ್ರಾಮದೊಳಗೆ ಮೊದಲ ಇದನ್ನು ಫಸ್ಟ್ಗೆ ಮನುಷ್ಯರ ಕೈಲಿ ಹಾಡಬೇಕಾಗಿತ್ತು. ಇದನ್ನು ಮನುಷ್ಯರ ಕೈಲಿ ಬಿಟ್ಟ ಜೆ ಸಿ ಬಿ ಲೇಡ್ಯಾರು ಯುದ್ಧ ಕೌಲಿ ಎಲ್ಲ ಹಾಳಾಗಿ ಹೋಗೈತಿ. ಇಲ್ಲಿ ಅಂಗನವಾಡಿ ಸಣ್ಣ ಸಣ್ಣ ಮಕ್ಕಳದಾವು, ಅವಕ್ಕೆಲ್ಲ ಇಲ್ಲಿ ಚಿಕನ್ ಗುಣ್ಯ ಸೊಳ್ಳೆಗಳು ಬಂದ ಕಡಿಯೋದು ಭಯಂಕರ ಆಗೈತಿ. ಇದನ್ನು
ಹೆಂಗ ಯಾದ ಪರಿಸ್ಥಿತಿನ ಇದರಲ್ಲಿ ಹೊಸಾದರ ಮಾಡಬೇಕು ಅಂದು ಇಲ್ಲರ ಇದನ್ನ ಏನು ಮಾಡಬೇಕು ಅದನ್ನ ಮಾಡಬೇಕು ಇಲ್ಲ ಅಂತಂದ್ರೆ ಇದರ ಬಗ್ಗೆ ನಾವು ಎಲ್ಲರೂ ಕೂಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಇಷ್ಟ ಹೇಳಿ ಮತ್ತೆ ಎರಡು ಮಾತು ಮುಗಿಸುತ್ತೆ. ಈಗಾಗಲೇ ಮೊದಲಿನ ಗ್ರಾಮ ಪಂಚಾಯತಿಯಿಂದ ನರೇಗಾದೊಳಗೆ ಕೆಲವೊಂದು ಕೌಲಿಗಳನ್ನು ಮಾಡಿದ್ರು ಗಟಾರಗಳನ್ನು ಆ ಗಟಾರಗಳು ಈ ನಮ್ಮ ಪ್ರಕೃತಿ ವಿಕೋಪದ ಮಳೆಯಿಂದಾಗಿ ಎಲ್ಲವೂ ಹಾಳಾಗಿ ಒಂದು ದುಸ್ಥಿತಿಗೆ ಬಂದವ. ಆ ಇರುವಂತ ಚರಂಡಿಗಳು ಏನದವವು ಅಂಗನವಾಡಿ ಹಾಗೂ ಕನ್ನಡ ಶಾಲೆ ಹೈಸ್ಕೂಲು ಏನಿಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳು ಅದವು ಅಲ್ಲೇ ಅದವ. ಅದಕ್ಕೆ ಏನಾಗೈತೆ ಅಂತಂದ್ರೆ ಮಾನ್ಯ ಅದನ್ನು ಕೌಲಿ ಬಳಸಬೇಕಾಗಿತ್ತು. ಬಳಸೋದು ಬಿಟ್ಟು ಅವ್ರೇನು ಮಾಡ್ಯಾರ ಜೆ ಸಿ ಬಿ ಹೆಚ್ಚಿ ಅದನ್ನು ಬಳಸಿ ಎಲ್ಲ ಗಟಾರಿಗಳ ಕಲ್ಲುಗಳನ್ನು ಕಿತ್ತ ಈಗ ರೋಡ್ಗೆ ಹೋಗಿದ್ದಾರೆ. ಹೀಗಾಗಿ ಊರೊಳಗೆ ಎಲ್ಲರಿಗೂ ಅನಾನುಕೂಲತೆ ಆಗೈತೆ. ರೋಡ್ನೊಳಗೆ ಯಾರು ಅಡ್ಡಾಡ್ದಂಗೆ ಯಾಕಂದ್ರೆ ಅದನ್ನು ತೆಗ್ದು ಜೆ ಸಿ ಬಿಲಿ ತೆಗೆದು ಹೋಗೋದ್ರಿಂದ ಅದು ಏನಾಗೈತೆ ಅಂದ್ರೆ ಪೂರ ಎಲ್ಲ ಕೊಳಚಿ ಅದು ರೋಡ್ ಮೇಲೆ ಬಿದ್ದತೆ. ಆ ರೋಡ್ನ್ಯಾಗ ಬಿದ್ದದ್ದು ನೀನು ತುಂಬಿಕೊಂಡು ಹೋಗಿಲ್ಲ. ಆದ್ರೆ ಆ ಒಂದು ಜೆ ಸಿ ಬಿಯಿಂದ ಅದನ್ನು ಕೆಲಸ ಮಾಡೋ ಬದಲಿ ಅವರು ಮನುಷ್ಯನ ಹೆಚ್ಚೆ ಕೆಲಸ ಮಾಡಿಸಿದ್ರೆ ಆ ಕೌಲಿಯರು ಉಳಿತಿತ್ತು. ಈಗ ಏನಾಗೈತೆ ಅಂದ್ರೆ ಜೆ ಸಿ ಬಿ ಹೆಚ್ಚಿದ ಕಾರಣ ಇದು ಪೂರಾ ಏನದು ಕಲ್ಲು ಜೋಡಿಸಿದ್ರು ಅವೆಲ್ಲ ಕಲ್ಲುಗಳು ಈ ರೋಡ್ ಮೇಲೆ ಬಿದ್ದಾವ. ಈಗ ಅದಕ್ಕೆ ಇದನ್ನು ದಯವಿಟ್ಟು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ರಿ ಆ ಅಧಿಕಾರಿ ಎಚ್ಚತ್ತ ಇದನ್ನು ಆದಷ್ಟು ಬೇಗ ಈ ಕೌಲಿಗಳು ರಿಪೇರಿ ಆಗಬೇಕು. ಒಂದು ಎರಡನೇದು ಮತ್ತು ನಮ್ಮ ಈ ಎಲ್ಲ ಅಂಗನವಾಡಿ ಸಣ್ಣ ಮಕ್ಕಳು ನಾಲ್ಕು ಮೂರು ವರ್ಷದ ಹುಡುಗರು 5 ವರ್ಷದ ಹುಡುಗರು ಭಯಂಕರ ಕಳಪೆ ಕಾಮಗಾರಿಯಿಂದ ಅಲ್ಲೆಲ್ಲ ನೀರು ಬಂದು ನಿಂತೈತೆ. ನಿಂತಾಗ ಅಕಸ್ಮಾತ್ ಏನಾದ್ರು ಡೊಂಗಿ ಜ್ವರ ಅದು ಬಂದ್ರೆ ನೀವು ಅಧಿಕಾರಿನ ಕಾರಣಕ್ಕೀರಿ ಸರ್ಕಾರನ ಕಾರಣಕ್ಕೈತೆ. ಎಸಿನ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಪಿ ಡಿ ಓದಂತಹ ವಿಜಯಲಕ್ಷ್ಮಿ ಅವರು ದೂರವಾಣಿ ಸಂಪರ್ಕ ಇದ್ದಾರೆ. ಮೇಡಮ್ ನಮಸ್ತೆ. ಈಗ ನೋಡಿ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಅದರಲ್ಲೂ ಕೂಡ ಶಾಲೆಗಳಿರುವಂತಹ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲೇಬೇಕಾಗುತ್ತೆ. ಆದರೆ ಈ ರೀತಿಯಾಗಿ ಒಂದು ಅಂಗನವಾಡಿ ಸುತ್ತಮುತ್ತ ಈ ರೀತಿಯಾಗಿ ಬಂದಿರುವಂತಹದ್ದು ನಿಮ್ಗೆ ಏನಾದ್ರು ಬೆಳಕಿಗೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಮೇಡಮ್ ಇದು? ನಾನು ಲಾಸ್ಟ್ ಟೈಮ್ ನಾನು ಹೋದಾಗ ಸ್ಟ್ರೀಟ್ ಹಾಕ್ಸಿದ್ವಿ ಅಲ್ಲಿ. ಲಾಸ್ಟ್ ಟೈಮ್ ಅಂದ್ರೆ ಯಾವಾಗ ಮೇಡಮ್? ಲಾಸ್ಟ್ ಟೈಮ್ ನಾನು ಒಂದು 2-3 ತಿಂಗಳ ಹಿಂದೆ ನಾನು ಆ ಕಡೆ ವಿಸಿಟ್ ಹೋದಾಗ ಅಲ್ಲಿ ಅಕ್ಕಪಕ್ಕ ಎಲ್ಲ ಗಲೀಜ್ ಮಾಡಿದ್ರು. ನಾನು ಅದು ಮನೆಗಳಿದಾವೆ ಎಲ್ಲ ಕ್ಲೀನ್ ಇಟ್ಕೊಡ್ರಿ ಆತರ ಎಲ್ಲ ಮಾಡ್ಬೇಡಿ ಅಂತ ಹೇಳಿ ಬಂದಿದ್ದೆ. ಮತ್ತೇನಾದ್ರೂ ಆತರ ಆಗಿದ್ರೆ ನಾನು ನಾಳೆ ಅದನ್ನ ಕ್ಲೀನ್ ಮಾಡ್ತೀನಿ. ಅಲ್ಲ ಆಗಿದ್ರೆ ಅಲ್ಲ, ಆಕ್ಚುಲಿ ಅದಾಗಿದೆ. ಅದೇ ರೀತಿಯಾಗಿ ಆಗಿದೆ. ಕ್ಲೀನ್ ಮಾಡ್ತೀವಿ ಅಂತ ಬಂದಿದ್ದಾರೆ, ಅದನ್ನು ತೆಗೆದುಬಿಟ್ಟು ಅಲ್ಲಿರುವಂತಹ ಗಲೀಜ್ನೆಲ್ಲ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ ಎಲ್ಲವನು ಕೂಡ. ಸರಿ, ನಾನು ನಾಳೆ ಹೋಗಿ ನೋಡಿ ಸರಿ ಮಾಡ್ತೀನಿ. ಎಸ್ ಮೇಡಮ್, ನಿಮ್ಮ ಒಂದು ಮಾತು ಮೇಲೆ ನಮಗೂ ಕೂಡ ನಂಬಿಕೆ ಇದೆ. ಯಾಕೆಂದ್ರೆ ಅಲ್ಲಿರೋರು ಎಲ್ಲರೂ ಕೂಡ ಪುಟ್ಟ ಮಕ್ಕಳು ಇರ್ತಾರೆ. ಸೊ ಹಾಗಾಗಿ ಆ ಒಂದು ಕನ್ಸರ್ನ್ ಅಷ್ಟೇ ನೀವು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಯಾರು ಜವಾಬ್ದಾರಿ ಇದೆ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಹೇಳಬೇಕು ನೀವು. ಎಸ್ ಮೇಡಮ್, ಧನ್ಯವಾದ ಮಾತನಾಡಿದ್ದಕ್ಕೆ. ನೋಡಬೇಕು ಮಾತು ಹೇಳಿದ್ದಾರೆ. ಸೊ ನಾಳೆನೆ ವಿಸಿಟ್ ಮಾಡ್ತೀನಿ ಅಂತ ನೋಡೋಣ. ನಾಳೆನೇ ವಿಸಿಟ್ ಮಾಡ್ತಾರೆ ಹೇಗೆ ಅಂತ, ಯಾಕೆಂದ್ರೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ಇರ್ತಾರೆ, ಪ್ರತಿನಿಧಿಯವರು. ಸೊ ಅವರು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡೇ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಇರುವಂತಹ ಮಕ್ಕಳ ಒಂದು ಆರೋಗ್ಯನೂ ಕೂಡ ಭಾಳ ಮುಖ್ಯ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಸೊ ಅವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಬಂದು ಸುಮ್ಮನೆ ಏನೋ ಒಂದು ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಹೇಳಿ ಆಳು ಮಾಡೋಗಿದ್ದಾರೆ. ಇದಕ್ಕೆಲ್ಲ ನೇರ ಹೊಣೆ ಅಧಿಕಾರಿಗಳೇ ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲ ಅಲ್ಲಿನ ಪಿಡಿಯವರೇ ನೇರವಾಗಿ ಮಾತನಾಡೋದ್ರಿಂದ ನಾಳೆ ಅದನ್ನು ಸರಿ ಮಾಡಿಸಿದ್ರು ಮಾಡಿಸ್ಬೋದು. ಎಸ್, ನಮ್ಮ ರಿಪೋರ್ಟರ್ ಪ್ರತಿನಿಧಿನೂ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೂ ಕೂಡ ಅದರ ಹೆಚ್ಚಿನ ಮಾಹಿತಿಗೆ ಮಾತನಾಡ್ಸೋಣ. ಸರ್, ಹಾಗಾದರೆ ನೋಡಿ ಏನಂದರೆ ಪಿ ಡಿ ಓ ಹೇಳಿದ ಪ್ರಕಾರ 2 ತಿಂಗಳಿಂದ ನಾವು ಸರಿ ಮಾಡಿಸಿದ್ವಿ, ಸ್ವಚ್ಛತೆ ಮಾಡಿಸಿದ್ವಿ. ಬಟ್ ಆದರೆ ಮತ್ತೆ ಹೆಂಗಾಗಿದೆ ನನಗೆ ಗೊತ್ತಿಲ್ಲ. ನಾಳೆ ಹೋಗಿ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಪಿ ಡಿ ಓ ಅವರು ಅಂದರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಈಗಾಗಲೇ ಅದು ಮೊದಲು ಹಲೋ ಹೇಳಿ 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 ಈಗಾಗಲೇ ಅದು ಮೊದಲು ಒಂದು ಹಳೆಯ ಚರಂಡಿ ಇತ್ತು. ಅದು
ಬಟ್ ಅದನ್ನ ಅಲ್ಲಿ ಕಾರ್ಮಿಕರ ಕಡೆಯಿಂದ ಸ್ವಚ್ಛತೆ ಮಾಡಬೇಕಾದ್ರೆ ಬಟ್ ಅವರು ಕಾರ್ಮಿಕರನ್ನ ಸ್ವಚ್ಛತೆ ಮಾಡದೇನೆ ಜಿಸಿಬಿ ಮುಖಾಂತರ ಅದನ್ನ ಸ್ವಚ್ಛ ಮಾಡಿ ಆ ಇದ್ದಂತ ಗಟಾರ ಎಲ್ಲವೂ ಹಾಳಾಗಿ ಎಲ್ಲ ಕಲ್ಲುಗಳು ರೋಡ್ ಮೇಲೆ ಬಂದು ಬಿದ್ದಿದೆ ಕೊಳಚೆ ಅದು. ಹಾಗೆ ಅಲ್ಲಿ ಬಂದು ಎಲ್ಲ ನೀರು ಅಲ್ಲಿ ಸ್ಕೂಲ್ ಹತ್ರನೇ ಎಲ್ಲ ಸ್ಟಾಕ್ ಆಗಿ ಇದು ಒಂಥರ ಸಾಂಕ್ರಾಮಿಕ ರೋಗ ತಾಣವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಅಂಗನವಾಡಿ ಚಿಕ್ಕ ಮಕ್ಕಳ ನಗುವಿನ ತಾನ ಆಗಬೇಕು. ಬಟ್ ಇದು ಒಕ್ಕೊಂದು ಗ್ರಾಮದ ಅಂಗನವಾಡಿ ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದು ಸಾಂಕ್ರಾಮಿಕ ರೋಗದ ತಾಣವಾಗಿ ಒಂದು ಮಾರ್ಪಟ್ಟಿದೆ ಎಂದು ಹೇಳ್ಬೋದು. ಈಗ ಏನಂದ್ರೆ ಅಲ್ಲಿನ ಪಿ ಡಿ ಒ ವಿಜಯಲಕ್ಷ್ಮಿ ಅವರು ಇವಾಗ ಹೇಳಿದ್ರು, ಇವಾಗ ತಾನೆ ನಾವು ಕೂಡ ಸಂಪರ್ಕ ಮಾಡಿದ್ವಿ, ಮಾತನಾಡಿದ್ರು, ನನ್ನ ಗಮನಕ್ಕೆ ಬಂದಿರಲಿಲ್ಲ. ಸೊ ಹಾಗಾದ್ರೆ ನಾಳೆ ಒಂದ್ಸಲ ವಿಸಿಟ್ ಮಾಡ್ತೀನಿ, ಅಲ್ಲಿ ಚೆಕ್ ಮಾಡ್ತೀನಿ ಏನಾಗಿದೆ ಪರಿಸ್ಥಿತಿ ಅನ್ನೋದು ಕೂಡ ಹೇಳಿ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಕೂಡ ಇದನ್ನ ಫಾಲೋ ಅಪ್ ಮಾಡಿ ಅದೇನು ಅಪ್ಡೇಟ್ಸ್ ಇದೆ ನಮ್ಗೆ ಕೂಡ ತಲುಪಿಸಬೇಕಾಗುತ್ತೆ. ಧನ್ಯವಾದ. ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಸದ್ಯ ಪರಿಸ್ಥಿತಿ ಮತ್ತೊಮ್ಮೆ ಅವರಿಗೆ ತಿಳಿಸುತ್ತೇನೆ. ತಿಳಿಸಿದ ನಂತರ ಅದು ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದು ಅಂತ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಾನು ಇರ್ತೇನೆ. ಎಸ್, ಧನ್ಯವಾದ ಐರನ್ಗೌಡ ಪಾಟೀಲ್ ಮಾತನಾಡಿದ್ದಕ್ಕೆ. ಏನಂದ್ರೆ ಈಗ ನೋಡಿ, ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿದ್ರು, ದೂರನ್ನ ಕೊಟ್ಟಿದ್ದಾರೆ, ಇದಕ್ಕೆ ನೇರ ಹೊಣೆ ಅಧಿಕಾರಿಗಳಂತ ಗ್ರಾಮಸ್ಥರು ಕೂಡ ದೂರಿದ್ರು. ಸೊ ಇವಾಗ ಪಿ ಡಿ ಒರು ಮಾತ ಮೇಲೆ ನಂಬಿಕೆ ಇದೆ, ನಾಳೆ ಈ ಕೆಲಸ ಆಗುತ್ತೋ ಆಗಲ್ವೋ ಕಾದು ನೋಡ್ಬೇಕಾಗಿದೆ.